ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೇ, ಇಂದಿನ ತರಗತಿಯಲ್ಲಿ ಗದ್ಯ ಬೋಧನೆ ಪದ್ಯ ಬೋಧನೆ ಮಾಡುವಾಗ ಸಂಸ್ಕೃತ ಪದವನ್ನು ಗುರುತಿಸುವಲ್ಲಿ ನಿಮಗೆ ಕಷ್ಟವಾಗುತ್ತಿದೆಯೇ? ನಿಮಗೆ ಕನ್ನಡದ ಸಂಸ್ಕೃತ ಪದವನ್ನು ಕಂಡುಹಿಡಿಯುವಲ್ಲಿ ಸಮಸ್ಯೆಯಾಗುತ್ತಿದೆಯೇ? ಅತಿ ಸುಲಭವಾಗಿ ಸಂಸ್ಕೃತ ಪದವನ್ನು ಗುರುತಿಸುವ ವಿಧಾನವನ್ನು ತಿಳಿಯಬೇಕಾಗಿದೆಯೇ? ಹಾಗಾದರೆ ಸಂಸ್ಕೃತ ಪದವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣವೇ? ಹಾಗಾದರೆ ನೀವು ಮಾಡಬೇಕಾದ ಕೆಲಸ ಏನಂದ್ರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.